हेलो डियर स्टूडेंट्स, 2005 केमिस्ट्री पेपरन सीईटी पेपरन सॉल्व ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕ್ವೆಶ್ಚನ್ ನಂಬರ್ 21 ಇಂದ ಕ್ವೆಶ್ಚನ್ ನಂಬರ್ 40 ವರೆಗೆ ಸಾಲ್ವ್ ಮಾಡುವ. ಓಕೆ, ಕ್ವೆಶ್ಚನ್ ನಂಬರ್ 21. ಬೆನ್ಜೈಲ್ ಆಲ್ಕೋಹಾಲ್ ಅಂಡ್ ಸೋಡಿಯಂ ಬೆಂಜೋಯೇಟ್ ಇಸ್ ಆಬ್ಟೇನ್ಡ್ ಬೈ ದ ಆಕ್ಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆನ್ ಬೆನ್ಜಾಲ್ಡಿಹೈಡ್. ದಿಸ್ ರಿಯಾಕ್ಷನ್ ಈಸ್ ನೌನ್ ಆಸ್. ಸೊ ಆಲ್ಡಿಹೈಡ್ ಕೀಟೋನ್ಸ್ ನೀವೇನಾದ್ರು ಪರ್ಫೆಕ್ಟ್ ಮಾಡಿದ್ದೀರಿ ಹೇಳಾದರೆ, ವಿದೌಟ್ ವೇಸ್ಟಿಂಗ್ ಟೈಮ್ ನೀವು ಹೇಳ್ತೀರಿ ಇದು ಕ್ಯಾನಿಸಾರು ರಿಯಾಕ್ಷನ್ ಅಂತ. ಬಿಕಾಸ್ ಬೆನ್ಜೈಲ್ ಆಲ್ಕೋಹಾಲ್ ಬರೋದು ಬೆನ್ಜಾಲ್ಡಿಹೈಡಿಂದ. ಓಕೆ, ವೆನ್ ಯು ಟೇಕ್ ಬೆನ್ಜಾಲ್ಡಿಹೈಡ್, ಬೆನ್ಜಾಲ್ಡಿಹೈಡ್ನಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ. ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲದೆ ಇರೋರಿಗೆ ನೀವು ಯಾವಾಗ ಎನ್ ಎ ಒ ಎಚ್ ಆ್ಯಡ್ ಮಾಡ್ತೀರೋ, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತಿರೋ, ಆವಾಗ ಏನಾಗುತ್ತೆ, ಒನ್ ಮಾಲಿಕ್ಯೂಲ್ ಆಕ್ಸಿಡೈಸ್ ಆಗುತ್ತೆ, ಒನ್ ಮಾಲಿಕ್ಯೂಲ್ ರೆಡ್ಯೂಸ್ ಆಗುತ್ತೆ. ಸೊ ಯಾವ ಮಾಲಿಕ್ಯೂಲ್ ಆಕ್ಸಿಡೈಸ್ ಆಯಿತೋ ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡಿನ ಸಾಲ್ಟ್ ತಯಾರು ಮಾಡುತ್ತೆ. ಯಾವ ಮಾಲಿಕ್ಯೂಲ್ ರೆಡ್ಯೂಸ್ ಆಯಿತೋ, ಸೊ ಆಲ್ಡಿಹೈಡ್ ರೆಡ್ಯೂಸ್ ಆದರೆ ಏನಾಗುತ್ತೆ, ಆಲ್ಡಿಹೈಡ್ ರೆಡ್ಯೂಸ್ ಆದರೆ ಯುಲ್ ಗೆಟ್ ಆಲ್ಕೋಹಾಲ್. ಸೊ ವೆನ್ ಎವರ್ ಬೆನ್ಜಾಲ್ಡಿಹೈಡ್ ಈಸ್ ಟ್ರೀಟೆಡ್ ವಿತ್ ಎನ್ ಎ ಓ ಎಚ್ ಇಟ್ ಅಂಡರ್ ಗೋ ಡಿಸ್ ಪ್ರಪೋರ್ಷನೇಷನ್ ರಿಯಾಕ್ಷನ್, ಇಟ್ ಫಾರ್ಮ್ಸ್ ಆನ್ ಬೆನ್ಜಾಲ್ ಆಲ್ಕೋಹಾಲ್ ಅಂಡ್ ಸೋಡಿಯಂ ಬೆನ್ಜೋಯೇಟ್. ಅವ್ರು ಕೇಳಿದ್ದು ಅದೇ, ಹಾಗಾಗಿ ಕ್ಯಾನಿಸಾರೋಸ್ ರಿಯಾಕ್ಷನ್ ನಿಮ್ಮ ಆನ್ಸರ್ ಆಗಬೇಕು. ಸೊ ನೋಡಿ, ಪರ್ಕಿನ್ಸ್ ರಿಯಾಕ್ಷನ್ ಅಂತ ಇದೆ, ನೀವಿನ್ನೂ ಹೆಸರು ಕೇಳಿಲ್ಲ ಐ ಹೋಪ್ ಸೊ. ಕ್ಲೇಸನ್ ಕಂಡೆನ್ಸೇಷನ್ ಕೂಡ ಸಿಲೆಬಸ್ ಸಿಗಿಲ್ಲ. ಸ್ಯಾಂಡ್ಮೇಯರ್ ರಿಯಾಕ್ಷನ್ ಅಲ್ಲ ಅಂತ ಗೊತ್ತಾಗಬೇಕು ನಿಮಗೆ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಯಾವ್ದು ಗೊತ್ತಿದೆಯೋ ಆ ರಿಯಾಕ್ಷನ್ನೇ ನೆನ್ಪು ಮಾಡ್ಕೋತಾ ಹೋಗ್ರಿ ಹೊರತು, ಸೊ ಗೊತ್ತಿಲ್ಲದವ್ರ ರಿಯಾಕ್ಷನ್ಗೆ ತಲೆ ಕೆಡಿಸ್ಕೋಬಾರ್ದು. ಓಕೆ, ಕ್ವೆಶ್ಚನ್ ನಂಬರ್ 22. ಈಥೈಲ್ ಕ್ಲೋರೈಡ್ ಆನ್ ಹೀಟಿಂಗ್ ವಿತ್ ಎ ಜಿ ಸಿ ಅಂಡ್ ಇಟ್ ಫಾರ್ಮ್ಸ್ ಎ ಕಂಪೌಂಡ್ ಎಕ್ಸ್, ದ ಫಂಕ್ಷನಲ್ ಐಸೋಮರ್ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ. ನೋಡ್ರಿ, ಈಥೈಲ್ ಕ್ಲೋರೈಡ್ ಅಂತ ಹೇಳಿದರೆ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಲ್, ಅದಕ್ಕೆ ಈಗ ಎ ಜಿ ಸಿ ಎನ್ ಹಾಕಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ವಾಟ್, ಆಲ್ಕೋಹಾಲಿಕ್ ಎ ಜಿ ಸಿ ಎನ್ ಹಾಕಿ ಹೀಟ್ ಮಾಡ್ತಾರೆ. ಓಕೆ, ಆಲ್ಕೋಹಾಲಿಕ್ ಎ ಜಿ ಸಿ ಎನ್ ಹಾಕಿ ಹೀಟ್ ಮಾಡಿದ್ರೆ ನಿಮ್ಗೆ ನೆನಪಿರ್ಬೋದು ಪ್ರೊಡಕ್ಟ್ ಸಿ ಎಚ್ ತ್ರೀ ಸಿ ಎಚ್ ಟು ಎನ್ ಸಿ ಅಂತ ಪ್ರೊಡಕ್ಟ್. ಓಕೆ, ಸಿ ಎಚ್ ತ್ರೀ ಸಿ ಎಚ್ ಟು ಎನ್ ಸಿ. ಓ, ಸಿ ಎಚ್ ತ್ರೀ ಸಿ ಎಚ್ ಟು ಎನ್ ಸಿ ಅಂದರೆ ಸಿ ಟು ಎಚ್ ಫೈವ್ ಎನ್ ಸಿ. ಆಪ್ಷನ್ ಎ ಅಂತ ಹೋಗಿಬಿಡಬಾರ್ದು, ಆಪ್ಷನ್ ಎ ಅಲ್ಲ. ಯಾಕೆಂತ ಕೇಳಿದ್ರೆ, ಕ್ವಶನನ್ನು ಸ್ವಲ್ಪ ಕರೆಕ್ಟಾಗಿ ಒಬ್ಸರ್ವ್ ಮಾಡಿರಿ. ದ ಫಂಕ್ಷನಲ್ ಐಸೋಮರ್ ಆಫ್ ಎಕ್ಸ್, ಎಕ್ಸ್ ಹೇಳೋದು ನಮ್ಮ ಐಸೋಸೈನೈಡ್, ಐಸೋಸೈನೈಡಿನ ಫಂಕ್ಷನಲ್ ಐಸೋಮರ್ ಅಂತ ಹೇಳಿದರೆ ಇಟ್ಸ್ ನಥಿಂಗ್ ಬಟ್ ವಾಟ್, ಇಟ್ಸ್ ಆಪ್ಷನ್ ಸಿ, ಸಿ ಎಚ್ ಸಿ ಟು ಎಚ್ ಫೈವ್ ಸಿ ಎನ್ ಆನ್ಸರ್ ಆಗಬೇಕೇ ಹೊರತು. ಗಡ್ಬಿಡಿನಲ್ಲಿ ಸುಮಾರು ಜನ ಕ್ವಶನ್ನೇ ಓದಿದೆ, ಸೀದಾ ಸಿ ಟು ಎಚ್ ಫೈವ್ ಎನ್ ಸಿ ಎಸ್ ಅಂತ ಆಪ್ಷನ್ ಎನ ಟಿಕ್ ಮಾಡಿಬಿಡ್ತಾರೆ. ನೋ, ಇಟ್ಸ್ ನಾಟ್ ಆಪ್ಷನ್ ಎ, ಇಟ್ಸ್ ಆಪ್ಷನ್ ಸಿ. ಕ್ವೆಶನ್ ನಂಬರ್ 23. ಎ ಕಂಪೌಂಡ್ ಕಂಟೈನಿಂಗ್ ಓನ್ಲಿ ಕಾರ್ಬನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಹ್ಯಾಸ್ ಎ ಮಾಲಿಕ್ಯುಲರ್ ವೇಟ್ ಆಫ್ 44. ಆನ್ ಕಂಪ್ಲೀಟ್ ಆಕ್ಸಿಡೇಷನ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಎ ಕಂಪೌಂಡ್ ಆಫ್ ಮಾಲಿಕ್ಯುಲರ್ ವೇಟ್ 60. ನೋಡಿ, 44 ಇದ್ದಿದ್ದು 60 ಆಯಿತು ಅಂದರೆ ಇವರಿಬ್ಬರು ಮಿಡಲಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 16 ಅಂತಂದರೆ ಒಂದು ಆಕ್ಸಿಜನ್ ಹೋಗಿ ಆ್ಯಡ್ ಆಗಿದೆ. ಸೊ ಒರಿಜಿನಲ್ ಕಂಪೌಂಡ್ ಈಸ್ ಅಂತ ಕೇಳಿದ್ದಾರೆ, ಆಪ್ಷನ್ ಎ ಆಲ್ಡಿಹೈಡ್ ಕೊಟ್ಟಿದ್ದಾರೆ, ಆಲ್ಡಿಹೈಡೇ ಆನ್ಸರ್ ಆಗಬೇಕು. ಯಾಕೆ, ಸೊ ಆಲ್ಡಿಹೈಡ್ ತೊಗೊಳ್ರಿ, ಜನರಲಿ ಯಾವುದಾದ್ರೂ ಆಲ್ಡಿಹೈಡ್ ತೊಗೊಳ್ರಿ, ಆರ್ ಸಿ ಒ ಎಚ್, ಇದಕ್ಕೆ ನೀವೀಗ ಯಾವುದಾದ್ರೂ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದರೆ ಇಟ್ ಅಂಡರ್ಗೋ ಆಕ್ಸಿಡೇಷನ್ ಟು ಫಾರ್ಮ್ ವಾಟ್, ಇಟ್ ಅಂಡರ್ಗೋ ಆಕ್ಸಿಡೇಷನ್ ಟು ಫಾರ್ಮ್ ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ಸೊ ಆಲ್ಡಿಹೈಡ್ ಇದ್ದಿದ್ದು ಕಾರ್ಬಾಕ್ಸಿಲಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಯಿತು. ಈ ಓವರಾಲ್ ರಿಯಾಕ್ಷನ್ನಲ್ಲಿ ಏನಾಯಿತು, ಓವರಾಲ್ ರಿಯಾಕ್ಷನಲ್ಲಿ ಒಂದು ಆಕ್ಸಿಜನ್ ಆ್ಯಡ್ ಆಯಿತು. ಒಂದು ಆಕ್ಸಿಜನ್ ಆ್ಯಡ್ ಆಯಿತು ಹೇಳಾದರೆ ಮಾಲಿಕ್ಯುಲರ್ ವೇಟ್ ಎಷ್ಟು ಇನ್ಕ್ರೀಸ್ ಆಗಿರಬೇಕು, 60 ಇನ್ಕ್ರೀಸ್ ಆಗಿರಬೇಕು. ಓಕೆ, ಹಾಗಾಗಿ ಇಟ್ಸ್ ಡೆಫಿನೆಟ್ಲಿ ಇಟ್ಸ್ ಎನ್ ಆಲ್ಡಿಹೈಡ್. ಮತ್ತು ನೆಕ್ಸ್ಟ್ ಲೆವೆಲಿಗೆ ಹೋಗೋದಿದ್ರೆ, ಸೊ ಮಾಲಿಕ್ಯುಲರ್ ವೇಟ್ 44 ಅಂತ ಹೇಳ್ತಾ ಇದ್ದಾರೆ, ಇಟ್ಸ್ ನಥಿಂಗ್ ಬಟ್ ಅಸಿಟಾಲ್ಡಿಹೈಡ್. ಓಕೆ, ಅಸಿಟಾಲ್ಡಿಹೈಡ್ನ ಮಾಲಿಕ್ಯುಲರ್ ವೇಟ್ 44 ಇರುತ್ತೆ. ಅಸಿಟಾಲ್ಡಿಹೈಡನ್ನು ಆಕ್ಸಿಡೈಸ್ ಮಾಡಿರಿ, ಅಸಿಟಾಲ್ಡಿಹೈಡನ್ನು ಆಕ್ಸಿಡೈಸ್ ಮಾಡಿದರೆ ನಿಮಗೆ ಅಸಿಟಿಕ್ ಆ್ಯಸಿಡ್ ಸಿ ಎಚ್ ತ್ರೀ ಸಿ ಒ ಒ ಎಚ್ ಅಂತ ಬಂದಿರುತ್ತೆ. ಮಾಲಿಕ್ಯುಲರ್ ವೇಟ್ 44 ಇದ್ದಿದ್ದು ಮಾಲಿಕ್ಯುಲರ್ ವೇಟ್ 60 ಆಗುತ್ತೆ.
ಕ್ವೆಶನ್ ನಂಬರ್ 24 ಗ್ರಿಗ್ನಾರ್ಡ್ ರಿಯಾಜೆಂಟ್ ಆಡ್ಸ್ ಟು ಅಂತ ಕೊಟ್ಟಿದ್ದಾರೆ ಸಿ ಒ ಸಿ ಎನ್ ಸಿ ಎಸ್ ಸಿಗೆಲ್ಲ ಕೊಟ್ಟಿದ್ದಾರೆ ಗ್ರಿಗ್ನಾರ್ಡ್ ರಿಯಾಜೆಂಟ್ ಇಸ್ ನಥಿಂಗ್ ಬಟ್ ವಾಟ್ ಆರ್ ಎಂ ಜಿ ಎಕ್ಸ್ ಸೊ ಎಂ ಜಿ ತಲೆ ಮೇಲೆ ಟೂ ಪ್ಲಸ್ ಚಾರ್ಜ್ ಇರುತ್ತೆ ಎಕ್ಸ್ ತಲೆ ಮೇಲೆ ಮೈನಸ್ ಒನ್ ಆರ್ ತಲೆ ಮೇಲೆ ಮೈನಸ್ ಒನ್ ಸೊ ಈಗ ಆರ್ ಯಾವುದಾದ್ರೂ ಎಕ್ಸಾಂಪಲ್ ತೊಗೊಳ್ಳುವ ಸಿ ಎಚ್ ತ್ರೀ ಎಂ ಜಿ ಬಿ ಆರ್ ಅಂತ ಎಕ್ಸಾಂಪಲ್ ತೊಗೊಳ್ತೀನಿ ನಾನು ಈಗ ಸಿ ಎಚ್ ತ್ರೀ ತಲೆ ಮೇಲೆ ಪಾರ್ಷಿಯಲಿ ಏನು ಚಾರ್ಜ್ ಇರುತ್ತೆ ಸೊ ಆ್ಯಕ್ಚುಲಿ ಇಟ್ಸ್ ನಾಟ್ ಡೈರೆಕ್ಟ್ ಮೈನಸ್ ಒನ್ ಇಟ್ಸ್ ಪಾರ್ಷಿಯಲ್ ಓಕೆ ಸೊ ಡೆಲ್ಟಾ ಮೈನಸ್ ಸೊ ಮೈನಸ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಈ ಸಿ ಎಚ್ ತ್ರೀ ಮೈನಸ್ ಏನುಂಟು ಇಟ್ಸ್ ಎ ವೆರಿ ಸ್ಟ್ರಾಂಗ್ ಬೇಸ್ ಸಿಮಿಲರ್ಲಿ ಇಟ್ಸ್ ಎ ವೆರಿ ಗುಡ್ ನ್ಯೂಕ್ಲಿಯೋಫೈಲ್ ಸೊ ಅದರ ಪಕ್ಕದಲ್ಲಿ ಈಗ ಸಿ ಡಬಲ್ ಬಾಂಡ್ ಒ ಇರಲಿ ಸಿ ಡಬಲ್ ಬಾಂಡ್ ಎಸ್ ಇರಲಿ ಸಿ ಟ್ರಿಪಲ್ ಬಾಂಡ್ ಎನ್ ಇರಲಿ ಸೊ ಇಲ್ಲೆಲ್ಲ ಕರೆಕ್ಟಾಗಿ ಒಬ್ಸರ್ವ್ ಮಾಡಿರಿ ಕಾರ್ಬನ್ನಿಗೆ ಎಲೆಕ್ಟ್ರಾನ್ ನೆಗೆಟಿವ್ ಆಕ್ಸಿಜನ್ ಬಾಂಡ್ ಹಾಕ್ಕೊಂಡಿದೆ ಕಾರ್ಬನ್ಗಿಂತ ಸಲ್ಫರ್ ಎಲೆಕ್ಟ್ರಾನ್ ನೆಗೆಟಿವ್ ಕಾರ್ಬನ್ಗಿಂತ ನೈಟ್ರೋಜನ್ ಎಲೆಕ್ಟ್ರಾನ್ ನೆಗೆಟಿವ್ ಹಾಗಾಗಿ ಈ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಏನುಂಟು ಅದು ಎಲೆಕ್ಟ್ರಾನ್ನ ವಿಡ್ರಾ ಮಾಡಿರುತ್ತೆ ಕಾರ್ಬನ್ ತಲೆ ಮೇಲೆ ಪ್ಲಸ್ ಚಾರ್ಜ್ ಬಂದಿರುತ್ತೆ ಸಲ್ಫರ್ ಎಲೆಕ್ಟ್ರಾನ್ ವಿಡ್ರಾ ಮಾಡಿರುತ್ತೆ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬಂದಿರುತ್ತೆ ಸ್ಲೈಟ್ಲಿ ಸೊ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬಂದಿರಬೇಕು ಯಾಕೆಂದರೆ ನೈಟ್ರೋಜನ್ ಎಲೆಕ್ಟ್ರಾನ್ ನೆಗೆಟಿವ್ ಅದು ಎಲೆಕ್ಟ್ರಾನ್ನ ವಿಡ್ರಾ ಮಾಡಿರುತ್ತೆ ಇಟ್ ಹ್ಯಾವ್ ಸ್ಲೈಟ್ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿರೋದಕ್ಕೆ ಈ ಸಿ ಎಚ್ ತ್ರೀ ಅಂದರೆ ಗ್ರಿಗ್ನಾರ್ಡ್ ರಿಯಾಜೆಂಟ್ ಅಂತ ಇದಕ್ಕೂ ಅಟ್ಯಾಕ್ ಆಗ್ಬೋದು ಸೊ ಇದಕ್ಕೂ ಅಟ್ಯಾಕ್ ಆಗ್ಬೋದು ಇಲ್ಲ ಈ ಕಾರ್ಬನ್ನಿಗೂ ಅಟ್ಯಾಕ್ ಆಗ್ಬೋದು ಸೊ ಆಪ್ಷನ್ ಡಿಗೆ ಹೋಗಬೇಕು ನೀವು ಆಲ್ ಆಫ್ ದೀಸ್ ಪ್ರತಿಯೊಂದಕ್ಕೂ ಗ್ರಿಗ್ನಾರ್ಡ್ ರಿಯಾಜೆಂಟಿಂದ ಅಟ್ಯಾಕ್ ಆಗ್ಬೋದು ಬಿಕಾಸ್ ಪ್ರತಿಯೊಂದು ಆಪ್ಷನ್ನಲ್ಲಿರುವಂಥ ಕಾರ್ಬನ್ನಿನ ಮೇಲೂ ಸ್ಲೈಟ್ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿದೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ Question number 25. Which of the following biomolecules contain a non-transition metal ion? Okay. So, ಯಾವ biomolecule ನಲ್ಲಿ transition metal ion ಇಲ್ಲ non-transition metal ion ಇದೆ ಅಂತ question ಕೇಳಿದ್ದಾರೆ ನೋಡ್ರಿ ವಿಟಮಿನ್ ಬಿ ಟ್ವೆಲ್ ಅಂತ ಇದೆ ಓಕೆ ಸೊ ವಿಟಮಿನ್ ಬಿ ಟ್ವೆಲ್ಗೆ ನಾವು ಸಯಾನೋಕೋಬಾಲ್ ಅಮೈನ್ ಅಂತ ಕರಿತೇವೆ ಸೊ ಸಯಾನೋಕೋಬಾಲ್ ಅಮೈನ್ ಅಂತ ಯಾಕೆ ಕರಿತೇವೆ ಅಂತ ಕೇಳ್ತಾರೆ ಅದರಲ್ಲಿ ಕೋಬಾಲ್ಟ್ ಇದೆ ವಿಚ್ ಈಸ್ ನಥಿಂಗ್ ಬಟ್ ಎ ಟ್ರಾನ್ಸಿಷನ್ ಎಲಿಮೆಂಟ್ ಸೊ ನೋಡ್ರಿ ಕ್ಲೋರೋಫಿಲ್ ಏನುಂಟು ಕ್ಲೋರೋಫಿಲ್ನಲ್ಲಿ ಮೆಗ್ನೇಷಿಯಂ ಇರುತ್ತೆ ಸೊ ಈ ಹಿಮೋಗ್ಲೋಬಿನ್ ಏನಿದೆ ಹಿಮೋಗ್ಲೋಬಿನ್ ನಾನು ಹೇಳಬೇಕಂತಲ್ಲ ಐರನ್ ಕಂಟೆಂಟ್ ಇರುತ್ತೆ ಇನ್ಸುಲಿನ್ ಏನುಂಟು ಇನ್ಸುಲಿನ್ನಲ್ಲಿ ಜಿಂಕ್ ಇರುತ್ತೆ ಓಕೆ ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಈಗ ಸೊ ನಮ್ಮ ವಿಟಮಿನ್ ಬಿ ಟ್ವೆಲ್ನಲ್ಲಿ ಕೋಬಾಲ್ಟ್ ಇದೆ ನೆಕ್ಸ್ಟು ಕ್ಲೋರೋಫಿಲ್ನಲ್ಲಿ ಮೆಗ್ನೇಷಿಯಂ ಇದೆ ಹಿಮೋಗ್ಲೋಬಿನ್ನಲ್ಲಿ ಐರನ್ ಇದೆ ಇನ್ಸುಲಿನ್ನಲ್ಲಿ ಜಿಂಕ್ ಇದೆ ಸೊ ಕೋಬಾಲ್ಟ್ ಮತ್ತು ಐರನ್ ಬೋತ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ ಸೊ ಜಿಂಕ್ ಮತ್ತು ಮೆಗ್ನೇಷಿಯಂ ನೋಡ್ರಿ ಜಿಂಕ್ ಡಿ ಬ್ಲಾಕ್ ಎಲಿಮೆಂಟ್ ಹೌದು ಆದರೆ ಅದನ್ನು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಮೆಗ್ನೇಷಿಯಂ ಅಂತೂ ಟೋಟಲಿ ನಾನ್ ಟ್ರಾನ್ಸಿಷನಲ್ ಎಲಿಮೆಂಟ್ ಜಿಂಕ್ ಕೂಡ ನಾನ್ ಟ್ರಾನ್ಸಿಷನಲ್ ಎಲಿಮೆಂಟ್ ಪ್ರೊಬೆಬ್ಲಿ ಈ ಆ ವರ್ಷ ಇದಕ್ಕೆ ಗ್ರೇಸ್ ಕೊಟ್ಟಿರ್ತಾರೆ ಬಿಕಾಸ್ ಎರಡು ಆನ್ಸರ್ ಇರೋದಕ್ಕೆ ನೀವೇ ಕರೆಕ್ಟಾಗಿ ಆಪ್ಷನನ್ನು ಚೂಸ್ ಮಾಡೋದಿದ್ರೆ ಆಪ್ಷನ್ ಡಿಗೆ ಹೋಗೋದು ಬೆಟರ್ ಬಿಕಾಸ್ ಇದು ಪ್ಯೂರ್ಲಿ ನಾನ್ ಟ್ರಾನ್ಸಿಷನಲ್ ಈವನ್ ಯಾವುದು ನಮ್ಮ ಜಿಂಕಿಗಾದರೂ ಅದು ಡಿ ಬ್ಲಾಕ್ ಎಲಿಮೆಂಟ್ ಹೇಳುವಂಥ ಸಿಂಪತಿ ಆದರೂ ಇದೆ ಬಟ್ ಕ್ಲೋರೋಫಿಲ್ನಲ್ಲಿ ಮೇನ್ ಮೆಗ್ನೇಷಿಯಂ ಇದೆ ಇಟ್ಸ್ ಟೋಟಲಿ ನಾನ್ ಟ್ರಾನ್ಸಿಷನಲ್ ಎಲಿಮೆಂಟ್ ಮೋಸ್ಟ್ ಪ್ರಾಬಬಲಿ ಗ್ರೇಸ್ ಕೊಟ್ಟಿರ್ತಾರೆ ಬಟ್ ಗ್ರೇಸ್ ಕೊಡದೇ ಇದ್ದರೂ ನೀವು ಇನ್ಸುಲಿನ್ಗೆ ಹೋಗೋಕ್ಕಿಂತ ಬೆಟರ್ ಕ್ಲೋರೋಫಿಲನ್ನು ಆನ್ಸರ್ ಮಾಡ್ಕೊಳ್ಳೋದು ಬೆಸ್ಟ್ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ 26 A mixture of 2 moles of carbon monoxide and 1 mole of oxygen in a closed vessel is ignited to convert the carbon monoxide to carbon dioxide. Okay, 2 mole carbon monoxide ತಗೊಂಡಿದ್ದಾರೆ 1 mole O2 ಹಾಕಿದ್ದಾರೆ ಒಂದು ಕ್ಲೋಸ್ಡ್ ವೆಸಲ್ನಲ್ಲಿ ಎರಡು ರಿಯಾಕ್ಟ್ ಆಗಿಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಉಂಟಂತೆ ಇಫ್ ಡೆಲ್ಟಾ ಎಚ್ ಈಸ್ ದ ಎಂಥಾಲ್ಪಿ ಚೇಂಜ್ ಡೆಲ್ಟಾ ಇ ಈಸ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟೂ ಅಂತ ಕೇಳಿದ್ದಾರೆ ಓಕೆ ನೋಡಿ ಟೂ ಮೋಲ್ ಸಿ ಓ ತೊಗೊಂಡಿದ್ದಾರೆ ಒನ್ ಮೋಲ್ ಓ ಟು ಹಾಕಿ ರಿಯಾಕ್ಟ್ ಮಾಡ್ತಾ ಇದ್ರೆ ಕ್ಲೋಸ್ಡ್ ವೆಸಲ್ನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಉಂಟು ಅವ್ರು ಕೇಳ್ತಾ ಇರೋದು ಡೆಲ್ಟಾ ಎಚ್ ಮತ್ತು ಡೆಲ್ಟಾ ಇ ಮಿಡ್ಲಲ್ಲಿ ರಿಲೇಷನ್ ಡೆಲ್ಟಾ ಎಚ್ ಈಸ್ ಈಕ್ವಲ್ ಟು ಡೆಲ್ಟಾ ಇ ಪ್ಲಸ್ ಡೆಲ್ಟಾ
ಎನ್ ಇಂಟು ಆರ್ ಇಂಟು ಟಿ. ಇದು ರಿಲೇಷನ್. ಓಕೆ, ಡೆಲ್ಟಾ ಎಚ್ ಮತ್ತು ಡೆಲ್ಟಾ ಇ ಮಿಡ್ಲಲ್ಲಿ ರಿಲೇಷನ್ ಏನು? ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಡೆಲ್ಟಾ ಇ ಪ್ಲಸ್ ಡೆಲ್ಟಾ ಎನ್ ಇಂಟು ಆರ್ ಇಂಟು ಟಿ. ಈ ಡೆಲ್ಟಾ ಎನ್ ಏನಿದೆ, ಇದು ಡಿಸೈಡಿಂಗ್ ಫ್ಯಾಕ್ಟರ್. ಓಕೆ, ಸೊ ಈಗ ನಾನು ಡೆಲ್ಟಾ ಎನ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಡೆಲ್ಟಾ ಎನ್ ಅಂದರೆ ನಿಮ್ಗೆ ನೆನಪಿರ್ಬೋದು, ಸೊ ದ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಪ್ರೊಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ರಿಯಾಕ್ಟೆಂಟ್. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ಪ್ರೊಡಕ್ಟ್ ಏನಿದೆ, ಸೊ ಅದು ಟೂ ಮೋಲ್ಸ್ ಗ್ಯಾಸಸ್ ಇದೆ ಆರ್ ಎಚ್ ಎಸ್ನಲ್ಲಿ. ಎಲ್ ಎಚ್ ಎಸ್ನಲ್ಲಿ ನೋಡಿದರೆ ನೋಡ್ರಿ, ತ್ರೀ ಮೋಲ್ಸ್ ಗ್ಯಾಸಸ್ ಇದೆ, ಹಾಗಾಗಿ ಡೆಲ್ಟಾ ಎನ್ ವ್ಯಾಲ್ಯೂ ಮೈನಸ್ ಒನ್ ಬರುತ್ತೆ. ಈಗ ಡೆಲ್ಟಾ ಎನ್ ವ್ಯಾಲ್ಯೂನ ನಾವು ಮೇಲ್ಗಡೆ ಇರುವಂಥ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ನಮಗೇನು ಸಿಗುತ್ತೆ, ಡೆಲ್ಟಾ ಎಚ್ ಈಸ್ ಈಕ್ವಲ್ ಟು ಡೆಲ್ಟಾ ಇ ಮೈನಸ್ ಆರ್ ಇಂಟು ಟಿ ಅಂತ ಆಗುತ್ತೆ ಇಕ್ವೇಷನ್. ಹೌದಾ, ಯಾಕೆಂದರೆ ಡೆಲ್ಟಾ ಎನ್ ವ್ಯಾಲ್ಯೂ ಏನಿದೆ, ಮೈನಸ್ ಒನ್ ಇದೆ. ಸೊ ಡೆಲ್ಟಾ ಎನ್ ವ್ಯಾಲ್ಯೂ ಯಾವಾಗ ಮೈನಸ್ ಬರುತ್ತೋ ಆವಾಗ ಡೆಲ್ಟಾ ಎಚ್ ಡೆಲ್ಟಾ ಇಕ್ಕಿಂತ ಕಡಿಮೆ ಅಂತ ಮೀನಿಂಗ್. ಯಾವಾಗ ಡೆಲ್ಟಾ ಎನ್ ವ್ಯಾಲ್ಯೂ ಪಾಸಿಟಿವ್ ಬರುತ್ತೋ ಆಗ ಎಂಥಾಲ್ಪಿ ವ್ಯಾಲ್ಯೂ ಇಂಟರ್ನಲ್ ಎನರ್ಜಿ ವ್ಯಾಲ್ಯೂಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಮೀನಿಂಗ್. ಹಾಗಾಗಿ ಡೆಲ್ಟಾ ಎನ್ ಹೇಳೋದು ಡಿಸೈಡಿಂಗ್ ಫ್ಯಾಕ್ಟರ್ ಇರುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳ್ರಿ, ಡೆಲ್ಟಾ ಎಚ್ ಈಸ್ ಲೆಸ್ ದ್ಯಾನ್ ದ್ಯಾಟ್ ಆಫ್ ಡೆಲ್ಟಾ ಇ ಅಂತ ಆಗಬೇಕು. ಅದು ಯಾವ ಆಪ್ಷನಲ್ಲಿದೆ ಅಂತ ನೋಡಿದರೆ ಆಪ್ಷನ್ ಬಿದಲ್ಲಿದೆ ನೋಡ್ರಿ, ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶನ್ ನಂಬರ್ 27, ದ ಕೂಲಿಂಗ್ ಇನ್ ರೆಫ್ರಿಜರೇಟರ್ ಈಸ್ ಡ್ಯೂ ಟು ಅಂತ ಕೇಳಿದ್ದಾರೆ. ರಿಯಾಕ್ಷನ್ ಆಫ್ ದ ರೆಫ್ರಿಜರೇಟರ್ ಗ್ಯಾಸ್ ಅಂತ ಉಂಟು. ಸೊ ರೆಫ್ರಿಜರೇಟರ್ನಲ್ಲಿರುವಂಥ ಗ್ಯಾಸ್ ಯಾವುದೇ ರೀತಿ ರಿಯಾಕ್ಷನ್ ಆಗೋದಿಲ್ಲ, ಅಲ್ಲಿ ಆಪ್ಷನ್ ಎ ಆಗೋದಿಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ಐಸ್, ನೋ ಇಟ್ಸ್ ನಾಟ್ ಡ್ಯೂ ಟು ಎಕ್ಸ್ಪ್ಯಾನ್ಷನ್ ಆಫ್ ಐಸ್. ದ ಎಕ್ಸ್ಪ್ಯಾನ್ಷನ್ ಆಫ್ ದ ಗ್ಯಾಸ್ ಇನ್ ದ ರೆಫ್ರಿಜರೇಟರ್, ಎಸ್ ಇದು ಆನ್ಸರ್ ಆಗಬೇಕು. ಇದನ್ನು ನಾವು ಜೂಲ್ ಥಾಂಪ್ಸನ್ ಇಫೆಕ್ಟ್ ಅಂತ ಕರಿತೇವೆ. ರೆಫ್ರಿಜರೇಟರ್ ಇರ್ಬೋದು, ಫ್ರಿಜ್ ಇರ್ಬೋದು, ಸೊ ಒಂದು ವೆಸಲ್ನಲ್ಲಿ ಏನು ಗ್ಯಾಸ್ ಹಾಕಿರ್ತಾರೆ, ಸೊ ಅದನ್ನು ಸಡನ್ನಾಗಿ ರಿಲೀಸ್ ಮಾಡ್ತಾರೆ. ಆವಾಗ ಅದು ಎಕ್ಸ್ಪಾಂಡ್ ಆಗಬೇಕಾದ್ರೆ ಹೀಟನ್ನು ಅಬ್ಸಾರ್ಬ್ ಮಾಡಿಬಿಟ್ಟು, ಸೊ ಆವಾಗ ನಮಗೆ ಕೂಲ್ ಆಗುತ್ತೆ ಹೊರತು ಮತ್ತು ಬೇರೆ ಯಾವುದೇ ರೀಸನ್ನಿಗೆ ಅಲ್ಲ. ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗುತ್ತೆ. ಸೊ ಇಟ್ಸ್ ಜೂಲ್ ಥಾಂಪ್ಸನ್ ಇಫೆಕ್ಟ್. ಕ್ವೆಶನ್ ನಂಬರ್ 28, ಫಾರ್ ಎ ಸಿಸ್ಟಮ್ ಇನ್ ಇಕ್ವಿಲಿಬ್ರಿಯಂ ಡೆಲ್ಟಾ ಜಿ ಈಸ್ ಈಕ್ವಲ್ ಟು ಜೀರೋ ಅಂಡರ್ ದ ಕಂಡೀಷನ್ ಆಫ್ ಕಾನ್ಸ್ಟಂಟ್ ಅಂತ ಕೇಳಿದ್ದಾರೆ. ಗಿಬ್ಸ್ ಫ್ರೀ ಎನರ್ಜಿ ಯಾವಾಗ ಜೀರೋ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವಾಗ ನಮ್ಮ ರಿಯಾಕ್ಟಂಟ್ ಮತ್ತು ಪ್ರಾಡಕ್ಟ್ ಎಲ್ಲ ಸ್ಟ್ಯಾಂಡರ್ಡ್ ಸ್ಟೇಟ್ನಲ್ಲಿ ಕಾನ್ಸ್ಟಂಟ್ ಟೆಂಪ್ರೇಚರ್ ಮತ್ತು ಪ್ರೆಷರ್ನಲ್ಲಿ ಇರುತ್ತೋ ಆವಾಗ ಡೆಲ್ಟಾ ಜಿ ವ್ಯಾಲ್ಯೂ ಜೀರೋ ಇರುತ್ತೆ. ಆಪ್ಷನ್ ಎದಲ್ಲೇ ಕರೆಕ್ಟ್ ಆನ್ಸರ್ ಇದೆ. ಆಪ್ಷನ್ ಎ ಶುಡ್ ಬಿ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 29, ಮೋಲಾರ್ ಹೀಟ್ ಆಫ್ ವೇಪರೈಸೇಷನ್ ಆಫ್ ಎ ಲಿಕ್ವಿಡ್ ಈಸ್ 6 ಕಿಲೋ ಜೌಲ್ ಪರ್ ಮೋಲ್. ಇಫ್ ದ ಎಂಟ್ರೋಪಿ ಚೇಂಜ್ ಇಸ್ 16 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್ ಈಸ್ ಅಂತ ಕ್ವೆಶನ್ ಇದೆ. ಫಸ್ಟ್ ಆಫ್ ಆಲ್ ಏನೇನು ಕೊಟ್ಟಿದ್ದಾರೋ ಅದನ್ನು ನೀಟಾಗಿ ಬರ್ಕೊಳ್ರಿ. ಸೊ ಮೋಲಾರ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಹೇಳಿದರೆ ಡೆಲ್ಟಾ ಎಚ್ ವೇಪರ್ ಅನ್ನು ಡೆಲ್ಟಾ ಎಚ್ ವಿ ಅಂತ ಬರೀತೇನೆ ನಾನು. ಡೆಲ್ಟಾ ಎಚ್ ವಿ ಎಷ್ಟು ಕೊಟ್ಟಿದ್ದಾರೆ, 6 ಕಿಲೋ ಜೌಲ್ ಪರ್ ಮೋಲ್ ಅಂತ ಇದೆ. ಓಕೆ, ನೆಕ್ಸ್ಟ್ ಎಂಟ್ರೋಪಿ ಚೇಂಜ್ ಕೊಟ್ಟಿದ್ದಾರೆ. ಎಂಟ್ರೋಪಿ ಚೇಂಜ್ ಅಂದರೆ ಏನು, ಡೆಲ್ಟಾ ಎಸ್ ಚೇಂಜ್ ಇನ್ ಎಂಟ್ರೋಪಿ, ಇದು 16 ಜೌಲ್ ಪರ್ ಮೋಲ್ ಇದೆ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಎಂಟ್ರೋಪಿನ ಜೌಲಲ್ಲಿ ಕೊಟ್ಟಿದ್ದಾರೆ, ವೇಪರೈಸೇಷನ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಇದು ಕಿಲೋ ಜೌಲ್ ಇದೆ. ಎರಡನ್ನು ಕಾಮನ್ ಯೂನಿಟ್ನಲ್ಲೇ ಇಟ್ಕೋಬೇಕು, ಹಾಗಾಗಿ ಇಟ್ಸ್ ಬೆಟರ್ ಟು ಕನ್ವರ್ಟ್ ದಿಸ್ 6 ಕಿಲೋ ಜೌಲ್ ಇಂಟು 6 ಜೌಲ್. ಓಕೆ, 6 ಇಂಟು 1000 ಅಂದರೆ 10^3 ಜೌಲ್ ಪರ್ ಮೋಲ್, ಹೀಗೆ ಬರ್ಕೊಳ್ಳೋದು ಬೆಟರ್. ಓಕೆ, ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದೇನು ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೇನು, ಟೆಂಪರೇಚರ್. ಓಕೆ, ಟೆಂಪ್ರೇಚರ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಎಚ್ ಡಿವೈಡೆಡ್ ಬೈ ಡೆಲ್ಟಾ ಎಸ್, ಅಥವಾ ಡೆಲ್ಟಾ ಎಚ್ ಈಸ್ ಈಕ್ವಲ್ ಟು ಟಿ ಡೆಲ್ಟಾ ಎಸ್ ಹೇಳುವಂಥ ಫಾರ್ಮುಲಾನೂ ನಿಮಗೆ ನೆನಪು ಇರ್ಬೋದು. ಈಗ ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಡೆಲ್ಟಾ ಎಚ್ ಎಷ್ಟಿದೆ, 6 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಎಸ್ ಎಷ್ಟಿದೆ, 16 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿರಿ. ಓಕೆ, ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ನಿಮಗೆ 375 ಬರಬೇಕು. ಇಟ್ಸ್ ನಥಿಂಗ್ ಬಟ್ 375 ಕೆಲ್ವಿನ್. 375 ಕೆಲ್ವಿನ್ ಆಪ್ಷನ್ ಬಿದಲ್ಲಿದೆ ನೋಡಿರಿ. ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶನ್ ನಂಬರ್ 30,
ದ ಟೆಂಪ್ರೇಚರ್ ಆಫ್ ದ ಸಿಸ್ಟಮ್ ಡಿಕ್ರೀಸಸ್ ಇನ್ ಆನ್ ಅಂತ ಕ್ವೆಶನ್ ಇದೆ. ಸೊ ಯಾವಾಗ ಸಿಸ್ಟಮ್ಮೇ ವರ್ಕ್ ಮಾಡುತ್ತೋ ಆವಾಗ ಟೆಂಪ್ರೇಚರ್ ಆಫ್ ದ ಸಿಸ್ಟಮ್ ಕಡಿಮೆ ಆಗುತ್ತೆ, ಯಾವಾಗ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೋ ಆವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತ ಹೇಳಿದ್ರೆ ಟೆಂಪ್ರೇಚರ್ ಕಡಿಮೆ ಆಗಬೇಕು, ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂತ ಹೇಳಿದರೆ ಆವಾಗ ಟೆಂಪ್ರೇಚರ್ ಜಾಸ್ತಿ ಆಗಬೇಕು. ಈಗ ಇಲ್ಲಿ ನೋಡಿದರೆ ಎಡಿಯಾಬೆಟಿಕ್ ಕಂಪ್ರೆಷನ್, ಐಸೊಥರ್ಮಲ್ ಕಾಂಪ್ರೆಷನ್, ಐಸೊಥರ್ಮಲ್ ಎಕ್ಸ್ಪಾನ್ಷನ್, ಎಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಈಗ ಕೊಟ್ಟಿದ್ದಾರೆ. ಸೊ ನೀವು ಆಪ್ಷನ್ ಡಿನ ಆನ್ಸರಾಗಿ ಚೂಸ್ ಮಾಡಬೇಕು, ಬಿಕಾಸ್ ಯಾವಾಗ ಎಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗತ್ತೋ ಆವಾಗ ವರ್ಕ್ ಸಿಸ್ಟಮಿಂದ ಆಗುತ್ತೆ, ಅಂದರೆ ವರ್ಕ್ ಡನ್ ಬೈ ದ ಸಿಸ್ಟಮ್ ಆಗುತ್ತೆ, ಆವಾಗ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. Question number 31. A buffer solution has equal volumes of 0.2 molar NH4OH, 0.02 molar NH4Cl. The pKb of the base is 5. The pH is anta question ide. So ee question solve maadbeku andre nimge Henderson's equation nent maadkobek neevu. Henderson's equation en helutte, pOH is equal to pKb plus a log of concentration of salt to that of concentration of base. Okay, ega ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ರಿ. ಪಿ ಕೆ ಬಿ ವ್ಯಾಲ್ಯೂ ಕೊಟ್ಟಿರ್ಬೇಕವರು ನೋಡ್ರಿ. ಪಿ ಕೆ ಬಿ ವ್ಯಾಲ್ಯೂ 5 ಅಂತ ಕೊಟ್ಟಿದ್ದಾರೆ. ದಟ್ಫೋರ್ 5 ಪ್ಲಸ್ ಲಾಗ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್. ಸಾಲ್ಟ್ ಅಂದರೆ ಯಾವುದು? ಎನ್ ಎಚ್ ಫೋರ್ ಸಿ ಎಲ್. ಬೇಸ್ ಅಂದರೆ ಯಾವುದು? ಎನ್ ಎಚ್ ಫೋರ್ ಓ ಎಚ್. ಸಾಲ್ಟಿನ ಕಾನ್ಸಂಟ್ರೇಷನ್ ಎಷ್ಟಿದೆ? ಸಾಲ್ಟಿನ ಕಾನ್ಸಂಟ್ರೇಷನ್ 0.02 ಮೋಲಾರ್ ಇದೆ. ಸೊ ಬೇಸ್ನ ಕಾನ್ಸಂಟ್ರೇಷನ್ ಎಷ್ಟಿದೆ? 0.2 ಇದೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. 5 ಪ್ಲಸ್ ಲಾಗ್. ಸೊ ಈಗ ಅಲ್ಲಿ ನೋಡ್ರಿ, 0.02 ಇದೆ, 2.2 ಇದೆ. ಹಿಂಗೆ ಎರಡು ಡೆಸಿಮಲ್ ಪಾಯಿಂಟನ್ನು ಜಾಸ್ತಿ ಮಾಡಿದ್ರೆ ನಾನು ಇಲ್ಲಿ ಇದು 20 ಬರುತ್ತೆ, ಇದು 2 ಬರುತ್ತೆ, 2/20 ಅಂತ ಆಗುತ್ತೆ. 2/20 ಆದರೆ ನಾನು 1/10 ಅಂತ ಬರಿಬೋದು. 1/10 ನಾನೇನಂತ ಬರಿಬೋದು? 5 ಪ್ಲಸ್ ಲಾಗ್ 10^-1 ಅಂತ ಬರಿಬೋದು. ಅದನ್ನು ಮತ್ತು ಸಿಂಪ್ಲಿಫೈ ಮಾಡಿದ್ರೆ ಏನಂತ ಬರಿಬೋದು? 5 ಪ್ಲಸ್ -1 × log 10 ಅಂತ ಬರಿಬೋದು. ಹೌದಾ? ಸೊ 5 ಪ್ಲಸ್ -1 × log 10, ಲಾಗ್ 10 ಅಂತ ಹೇಳಿದರೆ 1. ಓಕೆ, ಐ ನೀಡ್ ಸ್ಪೇಸ್, ಹಾಗಾಗಿ ಐ ರಬ್ ದೇಸ್. ಓಕೆ, ಸೊ ನೋಡ್ರಿ, ಇದನ್ನು ಸಿಂಪ್ಲಿಫೈ ಮಾಡಿ ಬರೀರಿ. ಈಗ 5 - 1 ಅಂದರೆ 4 ಬರುತ್ತೆ. ಓಕೆ, ಪಿ ಒ ಎಚ್ ವ್ಯಾಲ್ಯೂ ಏನು ಬರುತ್ತೆ? 4 ಬರುತ್ತೆ. ಕರೆಕ್ಟಾಗಿ ಒಬ್ಸರ್ವ್ ಮಾಡಿರಿ. 5 - 1 log 10 ಅಂದರೆ 1 ಬರುತ್ತೆ. ಸೊ 5 - 1 ಅಂದರೆ ಇಟ್ಸ್ ನಥಿಂಗ್ ಬಟ್ ವಾಟ್? 4. ಸೊ ಈಗ ನೆಕ್ಸ್ಟ್ ನಾವು ಪಿ ಒ ಎಚ್ ವ್ಯಾಲ್ಯೂ ನಮ್ಗೆ ಎಷ್ಟು ಬಂದಂಗೆ ಆಯಿತು? ಪಿ ಒ ಎಚ್ ವ್ಯಾಲ್ಯೂ 4 ಬಂದಂಗೆ ಆಯಿತು. ಬಟ್ ನಮಗೆ ಬೇಕಾಗಿದ್ದು ಪಿ ಎಚ್. ದ್ಯಾಟ್ ಫೋರ್ ಪಿ ಎಚ್ ಈಸ್ ಈಕ್ವಲ್ ಟು ದ್ಯಾಟ್ ಫೋರ್ ಪಿ ಎಚ್ ಪ್ಲಸ್ ಪಿ ಒ ಎಚ್, ಎರಡನ್ನು ಆ್ಯಡ್ ಮಾಡಿದ್ರೆ ನಂಗೆ ಎಷ್ಟು ಬರಬೇಕು? 14 ಬರಬೇಕು. ದ್ಯಾಟ್ ಫೋರ್ ಪಿ ಎಚ್ ಈಸ್ ಈಕ್ವಲ್ ಟು 14 - pOH ಆಗತ್ತೆ. ದ್ಯಾಟ್ಸ್ ನಥಿಂಗ್ ಬಟ್ 14 - 4, ದ್ಯಾಟ್ಸ್ ನಥಿಂಗ್ ಬಟ್ 10. ದ್ಯಾಟ್ ಫೋರ್ ಪಿ ಎಚ್ 10 ಬಂತು ಹೇಳಾದರೆ ಆಪ್ಷನ್ ಎ ನಮ್ಮ ಆನ್ಸರ್ ಆಗಬೇಕು. ಕ್ವೆಶನ್ ನಂಬರ್ 32. The hydrogen electrode is dipped in a solution of pH 3 at 25 degrees Celsius. The potential would be, anta kelidare, the value of 2.303 RT by F is 0.059 volt anta ide. So, electrochemistry mele bala hotagittu question barde. This is nothing but an electrochemistry based question. So, illi neevu Nernst equation ana apply maadbekaayitu. Nernst equation ni hokinta munche, illi pH 3 anta kottidare nodre, enen kottidare adanna barkolva. ಪಿ ಎಚ್ ವ್ಯಾಲ್ಯೂ 3 ಇದೆ. ಪಿ ಎಚ್ ವ್ಯಾಲ್ಯೂ 3 ಇದೆ ಅಂತ ಹೇಳಿದ್ರೆ ಎಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ವ್ಯಾಲ್ಯೂ 10^-3 ಇರಬೇಕಾಯಿತು. ಈಗ ನರ್ನ್ಸ್ಟ್ ಈಕ್ವೇಶನ್ ಬರೆಯೋದ್ರೆ, ಸೊ ಇ ಈಸ್ ಈಕ್ವಲ್ ಟು ಇ ನಾಟ್ ಪ್ಲಸ್ 2.303 ಆರ್ ಟಿ ಬೈ ಎಫ್. ಇದರದೆಲ್ಲ ವ್ಯಾಲ್ಯೂ 0.059 ಅಂತ ಕೊಟ್ಟಿರೋದಕ್ಕೆ ನಾನು ಸೀದಾ ಡೈರೆಕ್ಟಾಗಿ ಬರೀತಾ ಇದ್ದೇನೆ, 0.059 × log of H+ ಹೀಗೆ ಆಗುತ್ತೆ.
ಓಕೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಹೈಡ್ರೋಜನ್ ಎಲೆಕ್ಟ್ರೋಡಿಗೆ, ಹೈಡ್ರೋಜನ್ ಎಲೆಕ್ಟ್ರೋಡಿಗೆ ಇ ನಾಟ್ ವ್ಯಾಲ್ಯೂ ಅಂತೂ ಏನಿರಬೇಕು, ಇ ನಾಟ್ ವ್ಯಾಲ್ಯೂ ಝೀರೋ ಇರುತ್ತೆ. ಸೊ ಪ್ಲಸ್ ಪಾಯಿಂಟ್ 0.059 ಇಂಟು ಲಾಗ್ ಎಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಎಚ್ ಪ್ಲಸ್ ಅಯಾನಿನ ಕಾನ್ಸಂಟ್ರೇಷನ್ 10⁻³ ಇದೆ. ಓಕೆ, 10⁻³ ಇದೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಬರ್ರಿ ಈಗ, 0.059. ಸೊ ಲಾಗ್ ಎ ರೇಷ್ಟು ಎನ್ ಅಂತಂದರೆ ಎನ್ ಇಂಟು ಲಾಗ್ ಎ ಅಂತಾಗತ್ತೆ. ಈಗ 10⁻³ ಇದ್ದರೆ ಸೊ -3 ಇಂಟು ಲಾಗ್ 10 ಅಂತಾಗತ್ತೆ, -3 ಇಂಟು ಲಾಗ್ 10. ಸೊ ಲಾಗ್ 10 ಅಂತ ಹೇಳಿದರೆ 1 ಬರುತ್ತೆ, ಇಟ್ಸ್ ನಥಿಂಗ್ ಬಟ್ 0.059 -3. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಫೈನಲಿ ಯು ವಿಲ್ ಗೆಟ್ -0.177 ವೋಲ್ಟ್ ಬರುತ್ತೆ. ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 33. 20 ml ಆಫ್ 0.5 ನಾರ್ಮಲ್ ಎಚ್ ಸಿ ಎಲ್ ಆ್ಯಂಡ್ 35 ml 0.1 ನಾರ್ಮಲ್ ಎನ್ ಎ ಎಚ್ ಆರ್ ಮಿಕ್ಸ್ಡ್, ದ ರಿಸಲ್ಟಿಂಗ್ ಸೊಲ್ಯೂಷನ್ ವಿಲ್ ಅಂತ ಕೇಳ್ತಾರೆ. ಸೊ ರಿಸಲ್ಟಿಂಗ್ ಸೊಲ್ಯೂಷನ್ ನ್ಯೂಟ್ರಲ್ ಇರುತ್ತಾ, ಬೇಸಿಕ್ ಇರುತ್ತಾ? ಟರ್ನ್ ಫಿನಾಫ್ಥಾಲಿನ್ ಸೊಲ್ಯೂಷನ್ ಪಿಂಕ್ ಅಂತ ಹೇಳಿದ್ರೆ, ಫಿನಾಫ್ಥಾಲಿನ್ ನ್ಯೂಟ್ರಲ್ ಅಥವಾ ಆ್ಯಸಿಡಿಕ್ ಮೀಡಿಯಮ್ನಲ್ಲಿ ಕಲರ್ಲೆಸ್ ಇರುತ್ತೆ, ಬೇಸಿಕ್ ಮೀಡಿಯಮ್ ಆಗಿ ಕನ್ವರ್ಟ್ ಆಯ್ತುಳಾದರೆ ಪಿಂಕ್ ಕಲರ್ ತೋರಿಸುತ್ತೆ. ಟರ್ನ್ ಮೀಥೈಲ್ ಆರೆಂಜ್ ರೆಡ್ ಅಂತ ಹೇಳಿದ್ರೆ ಮೀನಿಂಗ್ ಏನು? ಸೊ ಬೇಸಿಕ್ ಮೀಡಿಯಮ್ಮಿಂದ ಎಸಿಡಿಕ್ ಮೀಡಿಯಮ್ಮಿಗೆ ಹೋಗೋದಿದ್ರೆ ಆವಾಗ ಮೀಥೈಲ್ ಆರೆಂಜ್ ರೆಡ್ ಆಗುತ್ತೆ. ಓಕೆ, ಸೊ ಈಗ ನಿಮಗೆ ಒಂದು ಫಾರ್ಮುಲಾ ನೆನಪು ಮಾಡ್ಕೋಬೇಕು ನೀವು. ಯಾವ ಫಾರ್ಮುಲಾ ಅಂತ ಕೇಳಿದರೆ, ಸೊ N1V1 ಈಸ್ ಈಕ್ವಲ್ ಟು N2 × V2. N1V1 = N2V2. ಮೊಲಾರಿಟಿ ಫಾರ್ಮುಲಾ ನಿಮ್ಗೆ ನೆನಪಿರ್ಬೋದು, M1V1 = M2V2 ಅಂತ. ಬಟ್ ಇಲ್ಲಿ ನಾರ್ಮ್ಯಾಲಿಟಿ ಕೊಟ್ಟಿದ್ದಾರೆ, ಹಾಗಾಗಿ N1V1 = N2V2 ಈ ಫಾರ್ಮುಲಾ ನೋಡುವ. ಸೊ ನಾನು N1V1 ಆ್ಯಸಿಡ್ ಆಗಿ ಅಂದರೆ ಆ್ಯಸಿಡನ್ನು ತೊಗೊಳ್ತೇನೆ N1V1 ಜಾಗದಲ್ಲಿ. ಸೊ N2V2 ನಾನೇನು ತೊಗೊಳ್ತೇನೆ, ಬೇಸನ್ನು ತೊಗೊಳ್ತೇನೆ. ಸೊ ಆ್ಯಸಿಡ್ ಎಷ್ಟು ಮೆನ್ಷನ್ ಮಾಡ್ತಾ ಇದ್ದಾರೆ, 0.5 normal 20 ml. ಸೊ ನೋಡ್ರಿ, 0.5 normal ತೊಗೋತಾ ಇದ್ದಾರೆ, 20 ml ಇದೆ. ಓಕೆ, ಸೊ ಬೇಸನ್ನು ಕನ್ಸಿಡರ್ ಮಾಡ್ತಾವ್ರಿ, ಬೇಸ್ 0.1 normal ಇದೆ, 35 ml ಕೊಟ್ಟಿದ್ದಾರೆ. 0.1 normal ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, 35 ml ಇದೆ. ಈಗ ಒಂದು ಟೈಪ್ ತಕ್ಕಡಿ ಇದ್ದಂಗೆ, ಈಗ ಯಾವ ಕಡೆ ಜಾಸ್ತಿ ತೂಗತ್ತೆ ಅಂತ ನೋಡ್ರಿ. ಸೊ LHS ಜಾಸ್ತಿ ವ್ಯಾಲ್ಯೂ ಬರುತ್ತಾ, RHS ಜಾಸ್ತಿ ವ್ಯಾಲ್ಯೂ ಬರುತ್ತಾ ಅಂತ ಕೇಳಿದರೆ ನೋಡಿ, 0.5 × 20 ಈಸ್ ನಥಿಂಗ್ ಬಟ್ 10. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ RHS ಸೈಡ್ನಲ್ಲಿ ನೋಡಿದ್ರೆ 0.1 × 35 ಈಸ್ ನಥಿಂಗ್ ಬಟ್ ವಾಟ್, 3.5. ಹಾಗಾಗಿ ಸೊ ಈಗ ಇವರಲ್ಲಿ ನೋಡಿದರೆ ಆ್ಯಸಿಡಿಕ್ ಮೀಡಿಯಮ್ ಎಕ್ಸೀಡ್ ಆಗಿದೆ ಕಂಪೇರ್ ಟು ಬೇಸಿಕ್ ಮೀಡಿಯಮ್. ಹಾಗಾಗಿ ರಿಸಲ್ಟಿಂಗ್ ಸೊಲ್ಯೂಷನ್ ಏನಿರುತ್ತೆ, ರಿಸಲ್ಟಿಂಗ್ ಸೊಲ್ಯೂಷನ್ ಆ್ಯಸಿಡಿಕ್ ಇರುತ್ತೆ. ಆ್ಯಸಿಡಿಕ್ ಇದ್ದರೆ ಸೊ ಇಟ್ ಹ್ಯಾಸ್ ಟು ಟರ್ನ್ ಮೀಥೈಲ್ ಆರೆಂಜ್ ರೆಡ್. ಮೀಥೈಲ್ ಆರೆಂಜ್ ರೆಡ್ ಆಗುತ್ತೆ ಆ್ಯಸಿಡಿಕ್ ಮೀಡಿಯಮ್ನಲ್ಲಿ. ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 34. Corrosion of iron is essentially an electrochemical phenomenon where the cell reaction R ಅಂತ ಕೇಳಿದ್ದಾರೆ. ಆಪ್ಷನ್ ಎದಲ್ಲಿ ಎಫ್ ಇ ಈಸ್ ಆಕ್ಸಿಡೈಸ್ಡ್ ಟು ಎಫ್ ಇ ಟು ಪ್ಲಸ್ ಆ್ಯಂಡ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್ ಇಸ್ ರಿಡ್ಯೂಸ್ ಟು ಓ ಎಚ್ ಮೈನಸ್ ಅಂತದೆ. ಎಸ್, ಆಪ್ಷನ್ ಎ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕೆ ಆಪ್ಷನ್ ಎ ಕರೆಕ್ಟ್ ಅಂತ ಕೇಳಿದರೆ, ನೋಡಿ ಇದು ಓವರ್ಆಲ್ ರಿಯಾಕ್ಷನ್, ಎಕ್ಸಾಕ್ಟ್ ರಿಯಾಕ್ಷನ್ ಆಗುವಂಥದ್ದು. ಸೊ ಎಫ್ ಇ ಏನಿದೆ, ಎಫ್ ಇ ಟು ಪ್ಲಸ್ ಆಗಿ ಆಕ್ಸಿಡೈಸ್ ಆಗುತ್ತೆ ಆಫ್ಟರ್ ಲೂಸಿಂಗ್ 2 electrons. ಇದು ಆ್ಯನೋಡ್ನಲ್ಲಿ ಆಗುವಂಥ ರಿಯಾಕ್ಷನ್. O2 ಏನಿದೆ, ಮಾಯಿಸ್ಟ್ O2. ಸೊ ವಾಟರ್ನಲ್ಲಿರೋ ವಾಟರ್ ಜೊತೆಗೆ 4 electrons ಅದು ಗೇನ್ ಮಾಡ್ಕೊಂಡ್ಬಿಟ್ಟು ಇಟ್ ಗೆಟ್ ಕನ್ವರ್ಟೆಡ್ ಇಂಟು 3 OH-. ಓಕೆ, ಇಟ್ಸ್ ನಥಿಂಗ್ ಬಟ್ ರಿಡಕ್ಷನ್. ಸೊ ಅದು ಕ್ಯಾಥೋಡ್ ರಿಯಾಕ್ಷನ್ ಅಂತ ಕನ್ಸಿಡರ್ ಆಗುತ್ತೆ. ಓವರ್ಆಲ್ ರಿಯಾಕ್ಷನ್ ಏನು ಅಂತ ಕೇಳಿದ್ರೆ, ಐರನ್ ಇನ್ ಪ್ರೆಸೆನ್ಸ್ ಆಫ್ O2, ಇನ್ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್, ಇಟ್ ಗೆಟ್ ಕನ್ವರ್ಟೆಡ್ ಇಂಟು FeOH2. ಫರ್ದರ್ ಏನಾಗುತ್ತೆ ಅಂತ ಕೇಳಿದ್ರೆ, ಫರ್ದರ್ ಈ FeOH2
get oxidized to FeOH thrice agate. Okay, FeOH thrice agate. FeOH thrice in the dehydration agbetu, it get converted into Fe2O3. ಇದಕ್ಕೆ ನಾವು ರಸ್ಟ್ ಅಂತ ಕರೆಯುವಂಥದ್ದು. ಹಾಗಾಗಿ ಸೊ ಒರಿಜಿನಲಿ ಆನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್ ಅಂತ ನೋಡಿದ್ರೆ ಎಫ್ಇ ಇದಿದೆ, ಎಫ್ಇ ಟು ಪ್ಲಸ್ ಆಗುತ್ತೆ, ಸೊ ಓ ಟು ಇದಿದ್ದು ಓ ಎಚ್ ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಒರಿಜಿನಲ್ ಆನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್. ಓಕೆ, ಕ್ವೆಶನ್ ನಂಬರ್ 35, ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಮೆಷರ್ಡ್ ಬೈ ಅಂತ ಇದೆ. ವೆರಿ ಸಿಂಪಲ್ ಕ್ವೆಶನ್. ಸೊ ಆ್ಯಕ್ಚುಲಿ ಇಟ್ಸ್ ಮೆಷರ್ಡ್ ಬೈ ವೋಲ್ಟ್ ಮೀಟರ್. ಆಪ್ಷನ್ ಬಿ ನಿಮ್ಮ ಆನ್ಸರ್. Question number 36. A precipitate of AgCl is formed when equal volumes of the following are mixed. Okay. So, solubility product for AgCl is 10 raised to minus 10. Anta kottidare. So, theory en helutte anta kelidre, yavadadru electrolyte iga precipitate aagbeku heladre, ಅದರ ಅಯಾನಿಕ್ ಪ್ರಾಡಕ್ಟ್ ಏನುಂಟು, ಅಯಾನಿಕ್ ಪ್ರಾಡಕ್ಟ್ ಸೊ ಸೊಲ್ಯುಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇರಬೇಕು. ಓಕೆ, ಅಯಾನಿಕ್ ಪ್ರಾಡಕ್ಟ್ ವ್ಯಾಲ್ಯೂ ಸೊಲ್ಯುಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇರಬೇಕು. ಈಗ ಯಾವುದ್ರಲ್ಲಿ ಜಾಸ್ತಿ ಇದೆ ನೋಡಿರಿ, ಸೊಲ್ಯುಬಿಲಿಟಿ ಪ್ರಾಡಕ್ಟ್ 10⁻¹೦ ಇದೆ. ಸೊ 10⁻¹೦ ಇದ್ದರೆ, ಈಗ 10⁻¹೦, 10⁻¹೧೧, 10⁻¹೧೨ ಹೀಗಿದ್ರೆ ಅದು ಜಾಸ್ತಿ ಇದ್ದಂಗೆ ಆಗಲಿಲ್ಲ, ಕಡಿಮೆ ಇದ್ದಂಗೆ ಆಯಿತು. 10⁻¹೦ಕ್ಕಿಂತ ಕಡಿಮೆ ಈಗ 10⁻¹೯, 10⁻¹೮ ಈ ಟೈಪ್ ವ್ಯಾಲ್ಯೂ ಇದೆ ಅಂದರೆ ಆಗ ವ್ಯಾಲ್ಯೂ ಜಾಸ್ತಿ ಉಂಟು ಅಂತ ಮೀನಿಂಗ್. ಓಕೆ, ಸೊ ಈಗ 10⁻¹೦ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ, 10⁻¹⁴, 10⁻¹೭ ಅಂತ ಹೇಳಿದ್ರೆ ಈಗ 11 ಆಗ್ಬಿಡ್ತು, ಎಕ್ಸೀಡ್ ಆಗ್ಬಿಡ್ತು. ಸೊ -5 -6 ಅಂತ ಹೇಳಿದ್ರೆ ಅಗೇನ್ 11 ಆಗ್ಬಿಡ್ತು, ಎಕ್ಸೀಡ್ ಆಯಿತು. -5 -4 ಅಂತಂದರೆ -9 ಆಯಿತು, ಕಡಿಮೆ ಆಯಿತು. ಸೊ ಕಡಿಮೆ ಆಯಿತು ಅಂದರೆ 10⁻¹-9 ದೊಡ್ಡದು 10⁻¹-10ಕ್ಕಿಂತ. ಹಾಗಾಗಿ ಸೊ ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಬೇಕು. ಆಪ್ಷನ್ ಡಿ ನೋಡಿದ್ರೆ -6 -12 ಆಯಿತು. ಹಾಗಾಗಿ ಸೊ ಯಾರಲ್ಲಿ ಅಯಾನಿಕ್ ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಕೇಳಿದ್ರೆ ನೋಡಿರಿ, ಆಪ್ಷನ್ ಸಿದಲ್ಲಿ ಜಾಸ್ತಿ ಇದೆ. ಸೊ ದೇರ್ಫೋರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 37. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಿಫೆಕ್ಟ್ಸ್ ಇನ್ ದ ಕ್ರಿಸ್ಟಲ್ ಲೋವರ್ಸ್ ದ ಡೆನ್ಸಿಟಿ ಅಂತ ಉಂಟು. ಸೊ ವೆರಿ ಸಿಂಪಲ್ ಕ್ವೆಶನ್. ಫ್ರಾಂಕೆಲ್ ಡಿಫೆಕ್ಟ್ನಲ್ಲಿ ಡೆನ್ಸಿಟಿ ಕಡಿಮೆ ಆಗೋದಿಲ್ಲ, ಬಿಕಾಸ್ ಕ್ಯಾಟಿಯಾನ್ ಏನುಂಟು ಅದರ ಜಾಗದಿಂದ ಅಲ್ಲೇ ಸ್ವಲ್ಪ ದೂರದಲ್ಲಿರುವಂಥ ಇಂಟರ್ಸ್ಟೀಷಿಯಲ್ ಸ್ಪೇಸಿಗೆ ಹೋಗಿ ಕೂತ್ಕೊಂಡಿರುತ್ತೆ. ಈ ಶಾರ್ಟ್ಕಿ ಡಿಫೆಕ್ಟ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಸೇಮ್ ನಂಬರ್ ಆಫ್ ಆನಯಾನ್ ಮತ್ತು ಕ್ಯಾಟಿಯಾನ್ ಮಿಸ್ಸಿಂಗ್ ಇರೋದಕ್ಕೆ ಡೆನ್ಸಿಟಿ ಕಡಿಮೆ ಆಗಬೇಕು. ಹಾಗಾಗಿ ಆಪ್ಷನ್ ಬಿ ಶಾರ್ಟ್ಕಿ ಡಿಫೆಕ್ಟ್ ಹೇಳೋದು ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶನ್ ನಂಬರ್ 38. ಕೈನೆಟಿಕ್ಸ್ ಮೇಲೆ ಒಂದು ಕ್ವೆಶನ್ ಕೇಳಿದ್ದಾರೆ. ಸೊ ಚೆನ್ನಾಗಿದೆ ಕ್ವೆಶನ್. ರೇಡಿಯೋ ಆಕ್ಟಿವ್ ಐಸೋಟೋಪ್ ಹ್ಯಾಸ್ ಎ ಹಾಫ್ ಲೈಫ್ ಆಫ್ 10 ಡೇಸ್. ಇಫ್ ಟುಡೇ 125 ಮಿಲಿಗ್ರಾಮ್ ಇಸ್ ಲೆಫ್ಟ್ ಓವರ್, ವಾಟ್ ವಾಸ್ ಇಟ್ಸ್ ಒರಿಜಿನಲ್ ವೇಟ್ 40 ಡೇಸ್ ಅರ್ಲಿಯರ್ ಅಂತ ಕೇಳಿದ್ದಾರೆ. ಓಕೆ, ವೆರಿ ನೈಸ್ ಕ್ವೆಶನ್. ಸೊ ಈಗ ನಾವು ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಹಾಫ್ ಲೈಫ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ನಂಬರ್ ಆಫ್ ಹಾಫ್ ಲೈಫ್ಸ್ ಎಷ್ಟಿದೆ ಅಂತ ನೋಡಿದರೆ, ನೋಡಿರಿ 40 ಡೇಸ್ ಅರ್ಲಿಯರ್ ಅಂತ ಕೇಳಿದ್ದಾರೆ. ಇನಿಷಿಯಲಿ ಹಾಫ್ ಲೈಫ್ ಎಷ್ಟಿದೆ, 10 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಹಾಫ್ ಲೈಫ್ ಏನುಂಟು, ಇಟ್ಸ್ ನಥಿಂಗ್ ಬಟ್ 4 ಆಗುತ್ತೆ. ಓಕೆ, ಸೊ ಈಗ ಒಂದು ಹೊಸ ಇಕ್ವೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ. ಅದನ್ನು ಅಟ್ ಪ್ರೆಸೆಂಟ್ ಈಗ ನೀವಿರುವಂಥ NCERT ಸಿಲೆಬಸ್ನಲ್ಲಿ ಯು ವಿಲ್ ನಾಟ್ ಫೈಂಡ್ ದಿಸ್. ಸೊ ಯಾವ ಟೈಪ್ ಇದೆ ಇಕ್ವೇಷನ್ನು, ಸೊ ಕಾನ್ಸಂಟ್ರೇಷನ್ ಆಫ್ ದ ಗಿವನ್ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು, ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ಗಿವನ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ 2⁻⁶ ಅಂತ ಇದೆ. ಸೊ 2⁻⁶ ಅಂತ ಹೇಳಿದರೆ, ಎನ್ ಅಂತ ಹೇಳಿದರೆ ನಂಬರ್ ಆಫ್ ಹಾಫ್ ಲೈಫ್. ಓಕೆ, ಸೊ ಈಗ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೇಳಿದರೆ, ಇಫ್ ಟುಡೇ 125 ಮಿಲಿಗ್ರಾಮ್ ವಾಸ್ ಪ್ರೆಸೆಂಟ್ ಅಂದರೆ, ಸೊ ಕಾನ್ಸಂಟ್ರೇಷನ್ ಇದೆ 125 ಮಿಲಿಗ್ರಾಮ್ ಇದೆ. ಸೊ ಇನಿಷಿಯಲ್ ಕಾನ್ಸಂಟ್ರೇಷನನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 2⁻⁴ ಎನ್ ಅಂತಂದರೆ ನಂಬರ್ ಆಫ್ ಹಾಫ್ ಲೈಫ್, ನಂಬರ್ ಆಫ್ ಹಾಫ್ ಲೈಫ್ 4 ಇದೆ. ಸೊ ಇಷ್ಟು ಕೊಟ್ಟಾಗ ಈಗ ನೀವು ಇನಿಷಿಯಲ್ ಕಾನ್ಸಂಟ್ರೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ರಿ. ದೇರ್ಫೋರ್ ಎ ನಾಟ್ ಈಸ್ ಈಕ್ವಲ್ ಟು, ಓಕೆ ಎ ನಾಟ್ ಈಸ್ ಈಕ್ವಲ್ ಟು, ಓಕೆ ನಾನು ಇಲ್ಲಿ ಮೇಲ್ಗಡೆ ಬರ್ತೇನೆ ನೋಡ್ರಿ, ದೇರ್ಫೋರ್ ಎ ನಾಟ್ ಈಸ್ ಈಕ್ವಲ್ ಟು 125 ಇಂಟು 2
raised to 4 martta hogri, so you will get actually 2 gram. Okay, 2 gram barate. Option A nimma answer aagbeku. Okay. Question number 39, bala simple ida, either type question elladu idbitidre bala chenagirtittu. Which of the following cannot be accelerated anta kelidare, hagagi neevu patne neutron anta helbeku, because neutron mele yavade riti charge illade irodakke neevu adna accelerate anta madlikke chance illa. Question number 40, in which of the following nuclear reaction neutrons is emitted anta kelidare. So very simple question idu kuda, option A nimma answer aagbeku. Yaaku option A aagbeku anta nodudidre nodra option D dinda barthe nanu. So illi americium, em andre americium anta barutha. So illi helium, idu eradnu mass number na add madre. Okay, kelagade idu 96, so idu 2, idu enide, idu atomic number, idu enide, idu mass number. 241 plus 4 idu 245 aagide. Okay, so atomic number variation madidre adu neutron variation aitu antala, mass number elladru variation aagidre alli neutron emit aagide anta meaning. So 241 plus 4 245 correct ide, illi 30 ide mass number, illu 30 ide correct ide, illi 12, illi 1, illi 12 plus 1 13 ide. So ಇಲ್ಲಿ ನೋಡ್ರಿ 24 ಇದೆ, ಇಲ್ಲಿ 4 ಇದೆ, ಸೊ 31 ಬರಬೇಕಿತ್ತು, ಬಟ್ ಇಲ್ಲಿ 1 ಮಿಸ್ಸಿಂಗ್ ಇದೆ, ಅಂದರೆ ಇಲ್ಲಿ ಒಂದು ನ್ಯೂಟ್ರಾನ್ ಎಮಿಟ್ ಆಗಿದೆ ಅಂತ ಮೀನಿಂಗ್. ಸೊ ಎಲ್ಲಿ ನ್ಯೂಟ್ರಾನ್ ಎಮಿಟ್ ಆಗಿದೆ ಅಂತ ಕೇಳಿದ್ರೆ ಎಲ್ಲಿ ಮಾಸ್ ನಂಬರ್ ವೇರಿಯೇಷನ್ ಇದೆ ಅಂತ ನೋಡಬೇಕೆ ಹೊರತು. ಸೊ ನೀವೀಗ ಇಲ್ಲಿ 13 ಪ್ಲಸ್ 2 ಇದು 15, ಅಥವಾ ಇಲ್ಲಿ 6 ಪ್ಲಸ್ 1 7, ಇಲ್ಲಿ 15 ಇದೆ, ಇಲ್ಲಿ 14 ಇದೆ, ಇಲ್ಲಿ ಒಂದು ನ್ಯೂಟ್ರಾನ್ ಹೋಯ್ತು ಅಂತ ಆಪ್ಷನ್ ಸಿಗ್ ಹೋಗಬಾರ್ದು. ಆಪ್ಷನ್ ಎ ನಿಮ್ಮ ಆನ್ಸರ್ ಆಗಬೇಕು, ಎಲ್ಲಿ ಮಾಸ್ ನಂಬರ್ ವೇರಿಯೇಷನ್ ಇದೆ ಅಂತ ಹುಡುಕ್ಬೇಕು ನೀವು. ಓಕೆ, ಎಸ್, ದಿಸ್ ಆಲ್ ಅಬೌಟ್ ಪಾರ್ಟ್ 2. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 41 ಇಂದ ಕ್ವಶನ್ ನಂಬರ್ 60 ಡಿಸ್ಕಸ್ ಮಾಡುವ. ಓಕೆ, ಸೊ ಅಲ್ಲಿವರೆಗೆ ಇದನ್ನು ಮತ್ತೆ ಪದೇ ಪದೇ ನೋಡ್ತಾ ಇರ್ರಿ, ಈ ಕಾನ್ಸೆಪ್ಟನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇರ್ರಿ, ಸೊ ನಿಮ್ಮ ನೆಕ್ಸ್ಟ್ ಸಿ ಇ ಟಿ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ.